एवन न्यूज में आप सभी दर्शकों का स्वागत है। मैं आपके साथ इलियास। बड़े घर डीसी के घर के सामने विद्यार्थियों का प्रदर्शन। कल शाम शहर बिजापुर के डॉक्टर बाबा साहेब अम्बेडकर सर्कल के पास स्थित बिजापुर जिला अधिकारी भूभालन के घर के सामने बीसीएम हॉस्टल विद्यार्थियों द्वारा अपनी कई मांगों को लेकर प्रदर्शन किया गया। ನಾಳೆ ಹೋಗೋದು ರೋಡ್ ಯಾವುದೇ ಇಲಾಖೆ ಮೇಲೆ ನಿಮ್ಮ ಮೇಲೆ ಯಾವುದೇ ರೀತಿ ಅಧಿಕಾರ ಇರೋದಿಲ್ಲ ಅವರಿಗೆ. ನಿಮ್ಗೆ ನೇರವಾಗಿ ಸಂಬಂಧ ಇರತಕ್ಕಂಥದ್ದು ವಾರ್ಡನ್ನ, ವಾರ್ಡನ್ ಬಿಟ್ಟರೆ ತಾಲೂಕು ಆಗ್ತಾರೆ, ಡಿಸ್ಟ್ರಿಕ್ಟ್ ಆಗ್ತಾರೆ, ಇಲಾಖೆ ನಿರೀಕ್ಷೆ ತನಕ ನಿಮಗೆ ಸಂಬಂಧ ಇರ್ತದೆ. ನಿಮ್ಮ ಜವಾಬ್ದಾರಿ ನಿಮ್ಮ ಯೋಗ ನೋಡ್ಕೊಳ್ಳೋಕೆ ಒಯ್ಯಪ್ಪ ನೀವು ನೇರವಾಗಿ ಅವ್ರು ನಾನು ನೀವು ಮಾಡ್ಬೋದು. ಒಂದು ವೇಳೆ ಮಾಡಿಲ್ಲಪ್ಪ ಅಂತ ನೀವು ಕಂಪ್ಲೇಂಟ್ ಮಾಡ್ಬೋದು. ಈಗಪ್ಪ ನೀವು ಯಾರು ಕಂಪ್ಲೇಂಟ್ ಮಾಡೋದು? ನೀವು ಒಂದು ಇಲಾಖೆಯವ್ರು ಹೇಳಬೇಕು, ನೀವು ಬಂದಾನ ನಾನು ಕಂಪ್ಲೇಂಟ್ ಮಾಡೋದು ಮಾಡಿಲ್ಲ. ವಾರ್ಡನವರು ಅಡಿಗೆ ಮಾಡಿಸ್ಬೇಕಂದ್ರೆ ಅವ್ರು ಬಾಳೆ ಓಡಿಸಿ ಕಳಿಸ್ಬಿಟ್ಟು ಯಾರೋ ಆರ್ಗನೈಸೇಷನ್ ಪರ್ಸನ್ ನಮ್ಮ ಥರ್ಡ್ ಪರ್ಸನ್ ಅವ ನಿಮಗೆಲ್ಲ ತೊಂದರೆ ಕೊಡೋಕ್ಕಂತ ಅವ್ರ ಮೇಲೆ ಎಫ್ ಆರ್ ಮಾಡ್ಕೊತಾರೆ. ಮಾಡಬೇಕು, ಬಿಡಂಗಿಲ್ಲ. ಆಮೇಲೆ ಎಫ್ ಆರ್ ಮಾಡಬೇಕು ಅಂತ ಕ್ರಮ ತೆಗೆದುಕೊಂಡ್ರಿ. ಆಮೇಲೆ ಇನ್ನೊಂದು ಏರ್ಪಾತಾರೆ ಇವರೆಲ್ಲರೂ ಇಂಥ ಬರ್ಬೇಕಂದ್ರೆ ಸುಮ್ಮನೆ ಬರೀ ಏರ್ಪಾತ ಅವ್ರಿಗೆ ಊಟ ಸರ್ ನಮಗೆ ಊಟ ऑनलाइन विधि बेड के आगे से डीसी मने उद्योग प्रतिभटने विजय नगर अंबेडकर साहब नेरवा डीसी मने आवश्यकते ಇಲ್ಲ. ನಾವು ಜಿಲ್ಲಾಧಿಕಾರಿ ನಿಮ್ಮ ಕೆಲಸ ನೀವು ಮಾಡಿ ಸರ್, ನಮ್ಮ ಕೆಲಸ ನಾವು ಮಾಡ್ತೀವಿ ಆಯ್ತಲ್ಲ. ಏನು ಹೇಳ್ತಾ ಇದೀರಿ? ಇಲಾಖೆ ಅಧೀನದಲ್ಲಿರ್ತಕ್ಕಂಥ ಮೆಟ್ರಿಕ್ ಪೂರ್ವ ರೆಸಿಡೆನ್ಸ್ ಅಲ್ಲಿ ಏನು ವಸತಿ ನಿಲಯ ಇದೆ, ಆ ನಿಲಯದಲ್ಲಿ ಒಂದು ವಾರದಿಂದ ಯಾವುದೇ ವಿದ್ಯಾರ್ಥಿಗಳಿಗೆ ಅನ್ನ ನೀರು ಊಟ ಕೊಡದೆ ಉಪವಾಸ ಕೆಡವಿರ್ತಕ್ಕಂಥದ್ದು ಇದು ಅಸಹ್ಯಕರ ಘಟನೆ ಅಂತೇಳಿ ನಾವು ಇವತ್ತು ಭಾವಿಸಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ತಾವು ದುರುದ್ದೇಶವನ್ನು ಇಟ್ಕೊಂಡು ವಿದ್ಯಾರ್ಥಿಗಳನ್ನ ಉಪವಾಸ ಕೆಡವಿ ಇವತ್ತು ಆ ವಿದ್ಯಾರ್ಥಿಗಳಿಗೆ ಬೆದರಿಕೆ ಹಾಕೋದಾಗಿರ್ಬೋದು, ಅದು ಅಂಜಿಕೆ ಹಾಕುವ ಮುಖಾಂತರ ಇವತ್ತು ಏನು ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಾರೆ. ಆ ಒಂದು ವಿಚಾರವಾಗಿ ನಾವಿವತ್ತು ವಿಜಯಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಒಂದು ವಸತಿ ಗೃಹದ ಮುಂದೆ ಇವತ್ತು ನಾವು ಹೋರಾಟವನ್ನ ಮಾಡ್ತಾ ಇದೀವಿ. ಅದಕ್ಕಾಗಿ ನಾವಿವತ್ತು ಏನ್ ಕೇಳ್ತಾ ಇದೀವಪ್ಪ ಅಂತಂದ್ರೆ ಆ ವಿದ್ಯಾರ್ಥಿಗಳಿಗೆ ಉಪವಾಸ ಯಾಕೆ ಹಿಡಿದ್ರು, ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳನ್ನ ಇವತ್ತು ದಬ್ಬಾಳಿಕೆ ಮಾಡಿ ಅಲ್ಲಿ ಮೊದಲು ಕೆಲಸ ಮಾಡ್ತಿರತಕ್ಕಂಥ ಒಬ್ಬ ವ್ಯಕ್ತಿ ಅನಧಿಕೃತವಾಗಿ ಬಂದು ಅಲ್ಲಿ ಇರ್ತಕ್ಕಂಥ ಕೆಲಸ ಮಾಡುವಂತ ಸಿಬ್ಬಂದಿಗಳಿಗೆ ಬೆದರಿಕೆ ಹಾಕಿ ಇವತ್ತು ಉಪವಾಸ ಕೆಡುವಂತ ಕೆಲಸವನ್ನ ಇವತ್ತು ಮಾಡಿದಾರ. ಆದ್ರೆ ಆ ಇಲಾಖೆ ಗಮನಕ್ಕೆ ತಗೊಂಬಂದ್ರು ಕೂಡ ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದಿಸದೆ ಇವತ್ತು ನಾವೆಲ್ಲರೂ ಕೂಡ ಜಿಲ್ಲಾಧಿಕಾರಿಗಳ ಒಂದು ನಿವಾಸಕ್ಕೆ ಮುತ್ತಿಗೆಯನ್ನು ಹಾಕಿದ್ದೀವಿ. ಅದಕ್ಕಾಗಿ ನಮಗೆ ನ್ಯಾಯ ಕೊಡಬೇಕಂತೇಳಿ ನಾವು ಇವತ್ತು ಇದು ಒಂದು ನಿವಾಸಕ್ಕೆ, ಜಿಲ್ಲಾಧಿಕಾರಿಗಳ ನಿವಾಸಕ್ಕೆ ಮುತ್ತಿಗೆ ಹಾಕಿದ್ವಿ. ಅದಕ್ಕೆ ನ್ಯಾಯ ಕೊಡಬೇಕಂತೇಳಿ ಈ ಒಂದು ವರದಿಗಾರರ ಮುಖಾಂತರ ನಾವು ಇವತ್ತು ಹೋರಾಟದ ಮುಖಾಂತರ ಕೇಳ್ಕೊತಾ ಇದ್ದೀವಿ. ನಿಮ್ಮ ಹೆಸರು? ಅಕ್ಷಯ ಕುಮಾರ್, ದಲಿತ ವಿದ್ಯಾರ್ಥಿ ಪರಿಷತ್, ವಿಜಯಪುರ. Good looking a new collection of shoes, first time in Bijapur. Better look, new design, all time fashion shoes for generation next. So please contact Abrar Sutar on 9380550911 JM Road near Mahter Mahal, Bijapur. तो और खबरों के लिए देखते रहिए A1 न्यूज़ चैनल, द फेस ऑफ ट्रस्ट।